ಕೇಳ್ತಿದ್ದೀರ ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರಿ ಅಮೃತ ವರ್ಷಿಣಿ ಬಾಲಕೃಷ್ಣನ ಬಾಯಿಗೆ ಬೆಣ್ಣೆ ಮೆಟ್ಕೊಂಡಿದ್ದನ್ನು ಯಶೋದ ನೋಡಿ ಕೇಳಿದಾಗ ಕೃಷ್ಣ ಏನು ಹೇಳ್ದ ಹೇಳು ಅಮ್ಮ ದೇವರಾಣಿಗೂ ನಾನು ಬೆಣ್ಣೆ ಕದ್ದಿಲ್ಲಮ್ಮ ಅವರೆಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದ್ರಮ್ಮ ಅಂತ ಹೇಳ್ದ ಅದೇ ತರ ಇದೆಲ್ಲ ಒಂದು ಆಟ ಇಷ್ಟಕ್ಕೂ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಹೇಳು ನಿನ್ನ ಅತ್ತೆ ಮಾವ ಒಳ್ಳೆದಕ್ಕೆ ತಾನೆ ಹೌದು ಅಜ್ಜಿ ನೋಡ ಅಮೃತ ना नि सुुंत सत्य मुच्चिड़ी अरे ना केस सुगदे जग्रते वह सुो संदर्भने बर चिट्टे शकुंतला अत्ते ई कड़े बर्ती है डिस्कशन बेड़ी एला होगा गुड नाइट अक्का चेतना नोड़म यह मोबाइल बीतो सिम बैट्री एला चला पिली आगो ननगंत हाक आगता हाक बरत नोड़म को बाबा नान ट्राई मार्ती सिम हाक दी आ बैट्री तक ಉಲುಮಯ್ಯ ಅಕ್ಕ ಮತ್ತು ನಲ್ಮಯ್ಯ ಭಾವನವರಿಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಡೆಕೋರೇಷನ್ ವರ್ಷ ವಿನಯ್ ಬಫೆ ಶಾಂತಕ್ಕ ಅಜ್ಜಿ ಸೂಪರ್ವೈಸರ್ ವಿಜಯ್ ಆಫೀಸ್ ಮ್ಯಾನೇಜ್ಮೆಂಟ್ ಚೇತನ ಇದನ್ನೆಲ್ಲ ಯಾಕಮ್ಮ ಮಾಡ್ತಾ ಇದೀಯಾ ಏನು ಬಾಬಾ ನೀವು ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಗುಟ್ಟಾಗಿಟ್ಟು ಒಂದು ಸರ್ಪ್ರೈಸ್ ಕೊಡೋಣ ಅಂತಿದ್ವಿ ನೀವೆಲ್ಲ ಹಾಳು ಮಾಡಿಬಿಟ್ರಿ ಇದೆಲ್ಲ ಬೇಡ ಬಿಡಮ್ಮ ನೋಡಿ ಬಾಬಾ ನೀವು ಮಾಡಿ ಬಿಡಿ ಅಂತ ಹೇಳೋ ಹಾಗಿಲ್ಲ ಇದೆಲ್ಲ ನಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಅದಕ್ಕೆ ನಿಮಗೆ ಗೊತ್ತಾಗದ ಹಾಗೆ ಇದನ್ನ ಸೀಕ್ರೆಟ್ ಆಗಿ ಇಟ್ಟಿದ್ವಿ ಆದ್ರೆ ನೀವು ನಮ್ಮ ಉತ್ಸಾಹದ ಮೇಲೆ ಟುಸ್ ಅಂತ ತಣ್ಣೀರು ಎರಚಿಬಿಟ್ರಿ ಬಾಬಾ ಬೇಜಾರು ಮಾಡ್ಕೋಬೇಡಮ್ಮ ನಿನಗೆ ಇದನ್ನ ಮಾಡೋದ್ರಲ್ಲ ಅಷ್ಟೊಂದು ಖುಷಿ ಇದ್ರೆ ನಾನು ನಿನಗೆ ಅಡ್ಡಿ ಬರೋದಿಲ್ಲ ನನಗೆ ಗೊತ್ತಾದ್ರೆ ಏನಂತೆ ಶಕುಂತಲಾಗ ಸರ್ಪ್ರೈಸ್ ಕೊಡು ವಾವ್ ಬಾಬಾ ನೀವು ಇಷ್ಟ ಕೋಆಪರೇಟ್ ಕೊಟ್ಬಿಟ್ರೆ ಸಾಕು ನೀವು ಏನು ಗೊತ್ತಿಲ್ಲದ ರೀತಿಯಲ್ಲಿ ಸುಮ್ಮನೆ ತಮಾಷೆ ನೋಡ್ತಾ ಇರಿ ಅಲ್ವೆ ಆ ಶಕುಂತಲಾ ದೇವಿ ಷಷ್ಠಿ ಅಬ್ದಿ ಅಂತ ನೀನು ಯಾಕೆ ಇಷ್ಟು ಸಂಭ್ರಮಿಸ್ತಿದ್ಯಾ ನೀನು ಯಾಕೆ ಎಲ್ಲ ತಲೆ ಮೇಲೆ ಹೊತ್ತುಕೊಳ್ಳೋಕೆ ಹೋದೆ ಮತ್ತೆ ಏನು ಮಾಡ್ಲಿ ಮನೆಯಲ್ಲಿ ಎಲ್ಲರೂ ಸಂಭ್ರಮದಲ್ಲಿರುವಾಗ ನಾನು ಒಂದ ಕಡೆ ಮೂಲೆಯಲ್ಲಿ ಗೂಬೆ ತರ ಕೂತಿರಕಾಗುತ್ತಾ ಅದೆಲ್ಲ ಹಾಳಾಗೋಗ್ಲಿ ನೀನು ಸುಮ್ಮನೆ ನಾನು ಹೇಳಿದ ಮಾತು ಕೇಳು ವರ್ಷ ಹಾ ಬಂದೆ ಅತ್ತೆ ಅಮ್ಮ ಅತ್ತೆ ಕರೀತಿದ್ದಾರೆ ನಾನು ಆಮೇಲೆ ಮಾತಾಡ್ತೀನಿ ಏಯ್ ಫೋನ್ ಕಟ್ ಮಾಡಬೇಡ
ಇರುವ ನಿಮಿಷ. ಏನಮ್ಮ ಅದು, ಬೇಗ ಹೇಳು. ಒಳ್ಳೆ ಚಾನ್ಸ್ ಸಿಕ್ಕಿದೆ, ಒಂದು ಕಣ್ಣೀರಿನ ಡ್ರಾಮಾ ಆಡ್ಬಿಡು, ಆಮೇಲೆ ಹೇಳುವಂತೆ ಈಗ ಫೋನ್ ಇಡು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ. ಏನಮ್ಮ ಅದು, ಬೇಗ ಹೇಳು. ಒಳ್ಳೆ ಚಾನ್ಸ್ ಸಿಕ್ಕಿದೆ, ಒಂದು ಕಣ್ಣೀರಿನ ಡ್ರಾಮಾ ಆಡ್ಬಿಡು, ಆಮೇಲೆ ಹೇಳುವಂತೆ ಈಗ ಫೋನ್ ಇಡು. ಅಯ್ಯೋ ಪೆದ್ದಿ, ನನ್ನ ಹತ್ರ ನಿನ್ ದುಃಖ ಹೇಳ್ಕೊಳ್ಳೋ ಹಾಗೆ ನಾಟಕ ಆಡೆ, ಅದನ್ನು ನಿಮ್ಮ ಅತ್ತೆ ಕೇಳಿಸ್ಕೊಳ್ಳಿ. ಏನಂತ? ದೇವ್ರೆ, ನನ್ನ ಮಗುಗಾಗಿ ಎಷ್ಟು ಪರಿತಪಿಸ್ತಾ ಇದ್ದೀನಿ, ಯಾಕೆ ನೀನು ನನ್ನ ಮೇಲೆ ಕರುಣೆ ತೋರಿಸ್ತಾ ಇಲ್ಲ ಅಂತ ಗೋಳಾಡೆ. ಸುಮ್ಮ ಸುಮ್ಮನೆ ಅಳಕ್ಕೆಲ್ಲ ನನ್ನ ಕೈಲಾಗಲ್ಲಮ್ಮ. ಗರ್ಭಿಣಿ ಸೇವೆ ಮಾಡಿದ್ರೆ ನಾನು ಬೇಗ ತಾಯಿ ಆಗ್ತೀನಂತೆ. ಆಹಾಹಾಹಾಹಾ, ಅಯ್ಯೋ ಪೆದ್ದಿ, ಯಾರು ನಿಮಗೆ ಈ ವೇದಾಂತ ಎಲ್ಲ ಉಸಿರಿದ್ದು? ನಮ್ಮತ್ತೆ. ಓಹೋಹೋಹೋಹೋಹೋ, ಎಂತ ಕಳಕಳಿ! ಬರೀ ಅಮೃತಂಗೆ ಯಾಕೆ? ಎದುರುಗಡೆ ಮನೆ ಮಾಲತಿ ಅವ್ರ ಸೊಸೆನು ಬಸರಾಗಿದ್ದಾಳಲ್ಲ, ಅವಳ ಸೇವೆನೂ ಮಾಡ್ಬಾ, ಅವಳಿ ಜೋಳಿ ಆಗತ್ತೆ. ಏ ಗುಗ್ಗು, ಆ ಅಮೃತನ ಸೇವೆ ಮಾಡ್ತಿದ್ರೆ ನೀನು ತಾಯಿ ಆಗಲ್ಲ, ಅಜ್ಜಿ ಅಜ್ಜಿ ಆಗೋಗ್ತೀಯ. ವರ್ಷ, ಅತ್ತೆ ಇಲ್ಲೇ ಬರ್ತಿದ್ದಾರೆ ಅನ್ಸುತ್ತೆ. ಹ್ಞೂ ಹೇಳು. ಅಮ್ಮ, ನಮ್ಮ ಮಕ್ಕಳು ಅಂದರೆ ಪಂಚ ಪ್ರಾಣ. ನನ್ನ ಮಗುಗಾಗಿ ಎಷ್ಟು ದೇವರಲ್ಲಿ ಕೇಳ್ಕೊಂಡೆ, ಆದರೂ ಆ ದೇವ್ರಿಗೆ ನನ್ನ ಮೇಲೆ ಕರುಣೆನೇ ಬರ್ತಿಲ್ಲ. ಅಮ್ಮ ಹೇಳಮ್ಮ, ನನಗೆ ಯಾಕೆ ಶಿಕ್ಷೆ? ನಾನೇನು ತಪ್ಪು ಮಾಡಿದ್ದೀನಿ? ಹೇಳಮ್ಮ, ನನಗೆ ಯಾಕೆ ಶಿಕ್ಷೆ? ನಾನೇನು ತಪ್ಪು ಮಾಡಿದ್ದೀನಿ? ಅತ್ತೆ ಗಂಡ ಅಂತ ಎಷ್ಟು ಪ್ರೀತಿ ಗೌರವ ಇಟ್ಕೊಂಡಿದ್ದೀನಿ, ಆದರೆ ಅವ್ರಿಗೊಂದು ಮಗು ಎತ್ಕೊಡೋ ಭಾಗ್ಯ ಕೊಡಲಿಲ್ಲ ದೇವರು. ಅವರೆಷ್ಟು ನೊಂದ್ಕೊಂಡಿದ್ದಾರೋ ಏನೋ, ಅವರೆಷ್ಟು ನೊಂದ್ಕೊಂಡಿದ್ದಾರೋ ಏನೋ. ನಿಮ್ಮ ಅತ್ತೆ ಕೇಳಿಸ್ಕೊಂಡ್ರ? ನಿಮ್ಮ ಅತ್ತೆ ಕೇಳಿಸ್ಕೊಂಡ್ರ? ಅಬ್ಬಬ್ಬಾ, ಫೋನೇ ನೆಂದೋಗೋ ಹಾಗೆ ಅಳ್ತಾಳೆ, ಆದರೆ ಸ್ವಲ್ಪನೂ ಸುಳಿವು ಸೂಕ್ಷ್ಮ ಇಲ್ಲ. ದೇವ್ರೇ, ಆ ಶಾಂತಲಂಗೆ ಯಾವ ಅನುಮಾನ ಬರದೇ ಇದ್ರೆ ಸಾಕು, ಮತ್ತಿವಳು ಯಾವ ಫಜಿತಿಗೂ ಸಿಕ್ಕಾಕೊಳ್ಳೋ ಹಾಗೆ ಮಾಡಬೇಡ. ಅಪ್ಪ, ಇನ್ನೊಂದು ಶಬ್ದ ಹೇಳಿದ್ರು ನನ್ನ ನಾಟಕ ಎಲ್ಲ ನಮ್ಮ ಅತ್ತೆ ಗೊತ್ತಾಗ್ತಿತ್ತು. ಸತ್ಯ ಬಚಾವ್, ಅವ್ರಿಗೆ ನನ್ನ ಮೇಲೆ ಯಾವ ಅನುಮಾನನೂ ಬಂದಿಲ್ಲ ಅನ್ಸುತ್ತೆ. ಅಬ್ಬಬ್ಬಾ, ಚೇತನ, ವರ್ಷ ಅಮೃತ ಯಾರು ಕಾಣ್ತಿಲ್ವಲ್ಲ? ಅತ್ತೆ, ವರ್ಷ ಮಕ್ಕಳು ಫೋಟೋಸ್ ಎಲ್ಲ ಸೇರಿಸಿ ಒಂದು ಕೊಲಾಜ್ ಮಾಡ್ತಾಳಂತೆ, ಅದಕ್ಕೆ ಯಾವ್ಯಾವ ಫೋಟೋಸ್ ಹಾಕ್ಬೋದು ಅಂತ ನೋಡ್ತಿರ್ಬೇಕು. ಬೇಡ, ಆ ಕೆಲಸ ಅವಳು ಮಾಡೋದು ಬೇಡ ಅನ್ಸುತ್ತೆ. ಯಾಕೆ ಶಾಂತಕ, ಏನಾಯ್ತು? ಯಾಕೆ ಸಪ್ಪಗಿದ್ಯಾ? ಅಮ್ಮ, ವರ್ಷಕ್ಕೆ ತಾನೂ ತಾಯಿ ಆಗಬೇಕು ಅನ್ನೋ ಹಂಬಲ ಜಾಸ್ತಿ ಆಗ್ತಾ ಇದೆ. ತನಗೆ ಮಗು ಆಗಲಿಲ್ಲ ಅಂತ ತುಂಬ ಬೇಜಾರಲ್ಲಿದ್ದಾಳೆ. ಅಮೃತ ವರ್ಷ ಇಬ್ಬರು ಒಟ್ಟಿಗೆ ಮದುವೆ ಆದವರು. ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ. ಒಬ್ಳು ಬಸರಿಯಾಗಿ ಇನ್ನೊಬ್ಳಾಗದೆ ಇರುವಾಗ ಅವಳ ಮನಸ್ಸಿನಲ್ಲಿ ನೋವು ಕೊರಗು ಇದ್ದೇ ಇರುತ್ತೆ. ಆ ಆಲ್ಬಮ್ನಲ್ಲಿರೋ ಮಕ್ಕಳ ಫೋಟೋ ನೋಡಿದ್ರೆ
ಅವಳಿಗಿನ್ನೂ ದುಃಖ ಹೆಚ್ಚಾಗುತ್ತೆ. ಹೌದು ಶಾಂತಲ, ನೀನು ಹೇಳೋದು ಸರಿ. ಚಿಕ್ಕವ್ರ ಭಾವನೆಯನ್ನ ದೊಡ್ಡವರು ಅರ್ಥ ಮಾಡ್ಕೋಬೇಕು. ಸರಿ, ಹಾಗಿದ್ರೆ ವರ್ಷ ಈ ಕೆಲಸ ಮಾಡೋದು ಬೇಡ, ನಾನೇ ಮಾಡ್ತೀನಿ. ಈಗ ಹೇಳಿ ಶಾಂತಕ, ಏನೇನು ಕೆಲಸ ಆಯಿತು ಅಂತ. ಶೇಖಕ, ಏನಾದ್ರು ಕೆಲಸ ಇತ್ತಾ? ಕೆಲಸ ಇರಲಿ, ನಾನು ಗಮನಿಸ್ತಾನೆ ಇದ್ದೀನಿ. ಈ ಮನೆಯಲ್ಲಿ ಏನೋ ನಡೀತಾ ಇದೆ. ಅದೇನು ಅಂತ ನನಗೂ ಸ್ವಲ್ಪ ಹೇಳ್ತೀಯಾ? ಅಂಥದ್ದೇನಿಲ್ಲಪ್ಪ. ಅತ್ತೆ, ನೀವು ಹೇಳಿ, ಇವರಿಬ್ಬರು ಏನು ಮಾಡ್ತಿದ್ರು? ನಂಗೆ ಗೊತ್ತಿಲ್ಲಪ್ಪ, ನಾನು ಹೇಗ್ತಾನೆ ಬಂದೆ. ಏನೂ ಇಲ್ಲ ಅಂತ ಹೇಳ್ತಿದ್ದೀನಲ್ಲ ಅಕ್ಕ. ಇಲ್ಲ, ನೀವೆಲ್ಲ ಸೇರಿ ಏನೋ ಮಾಡ್ತಿದ್ದೀರ. ಶಾಂತಲ, ನೀನಾದರೂ ಹೇಳ್ಬೋದಲ್ಲ ಇಲ್ಲಿ ಏನು ನಡೀತಾ ಇದೆ ಅಂತ. ಅದು ಅದು ಅಂತ ಗುಟ್ಟಿನ ವಿಷಯ ಏನಿಲ್ಲ ಶಕುಂತಲ. ಏನಕ್ಕ, ನೀನು ಇಬ್ರು ಒಟ್ಟಿಗೆ ಕೂತಿದ್ದ ನಿಂಗೆ ಅನುಮಾನ? ನಿನ್ ಜಾಯ್ ಮನನೆ ಇಷ್ಟ ಆಗೋಯ್ತು. ಏನು ಇಲ್ಲ ಅಂತ ಹೇಳ್ತಿದೀವಲ್ಲ. ಆದ್ರೂ ಅಷ್ಟು ಕೆದಕಿ ಕೇಳೋ ಅಗತ್ಯ ಏನಿದೆ ಅಲ್ಲಕ್ಕ? ಎಲ್ಲರೂ ನಿನ್ ನೆರಳು ನೋಡಿ ಹೆದರ್ಕೊಳ್ಳೋ ಹಾಗಾಗಿದೆ. ಯಾವಾಗ್ಲೂ ಎಲ್ಲರ ಹಿಂದೆ ಬೀಳ್ತೀಯ. ನಮ್ ಪರ್ಸನಲ್ ವಿಷಯ ಅಂತ ಏನು ಇರೋದೇ ಇಲ್ವಾ? ಸ್ವಲ್ಪ ಹೊತ್ತಾದ್ರೂ ನಮ್ಮನ್ನ ನಮ್ ಪಾಡಿಗೆ ಬಿಟ್ಬಿಡು. ಚೇತನ, ಶಕುಂತಲಗೆ ನೀನು ಚೆನ್ನಾಗಿ ದಬಾಯಿಸ್ಬಿಟ್ಟೆ, ಆದರೂ ಅವಳು ಒಂದ್ ಮಾತು ಆಡದೆ ಸುಮ್ಮನೆ ಹೋದ್ಲಲ್ಲ ಅಂತ ನನ್ಗೆ ಆಶ್ಚರ್ಯ ಆಗ್ತಿದೆ. ಶಾಂತಕ, ಅವಳು ತಂಗಿ ನಾನು, ಮಾತಿಗೆ ನಿಂತ್ರೆ ಹಳೆದನ್ನೆಲ್ಲ ಜಾಲಾಡ್ತೀನಿ ಅಂತ ಗೊತ್ತಲ್ಲ, ಅದಕ್ಕೆ ಅಮ್ಮವರು ಸೈಲೆಂಟಾಗಿ ಜಾಗ ಖಾಲಿ ಮಾಡಿದ್ದಾರೆ. ಬರಲಿಲ್ಲ. ಅಲ್ಲಕ್ಕ, ಎಲ್ಲರೂ ನಿನ್ ನೆರಳು ನೋಡಿ ಹೆದರ್ಕೊಳ್ಳೋ ಹಾಗಾಗಿದೆ. ಯಾವಾಗ್ಲೂ ಎಲ್ಲರ ಹಿಂದೆ ಬೀಳ್ತೀಯ. ನಮ್ ಪರ್ಸನಲ್ ವಿಷಯ ಅಂತ ಏನು ಇರೋದೇ ಇಲ್ವಾ? ಸ್ವಲ್ಪ ಹೊತ್ತಾದ್ರೂ ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡು. ಅಮ್ಮ, ಚಿಟ್ಟೆ ಶಕುಂತಲಾತೆಗೆ ಹೇಗ್ ಚಾಟಿ ಬೀಸಿದ್ರು ಗೊತ್ತಾ? ಇಬ್ರು ಒಟ್ಟಿಗೆ ಇದ್ದಾರೆ ಅಂದ್ರೆ ನಿಂಗೆ ಅನುಮಾನ? ನಿನ್ ಜಾಯಮಾನನೇ ಹೀಗಾಗೋಯ್ತು. ಎಲ್ಲ ಅದ್ರಲ್ಲೂ ಯಾಕೆ ಮೂಗ್ ತುರಿಸ್ತೀಯ ಅಂತ ಚೆನ್ನಾಗಿ ಜಾಲಾಡ್ಸ್ಬಿಟ್ರು. ಹೌದಾ? ಆ ಶಕುಂತಲಾ ದೇವಿಗೆ ವಕ್ರದಶೆ ಶುರುವಾಯಿತು ಅನ್ನೋ. ಅದು ಯಾಕೆ ಹೇಳ್ತೀಯಮ್ಮ? ಚಿಟ್ಟೆ ಹೇಗೆ ರಿವರ್ಸ್ ಹೊಡಿತಾರೆ ಗೊತ್ತಾ? ಒಂದು ಚಾನ್ಸು ಮಿಸ್ ಮಾಡ್ಕೊಳ್ಳಲ್ಲ. ಏಟು ಗೆದ್ರೆ ಇಟ್ಟು ಕೊಟ್ಟೆ ಕೊಡ್ತಾರೆ. ನಮ್ದೆಲ್ಲ ಬಾಕಿ ಸೇರಿಸಿ ಹೋಲ್ಸೇಲಾಗಿ ಚಿಟ್ಟೆನೇ ತೀರ್ಸ್ಕೋತಿದ್ದಾರೆ. ಶಕುಂತಲಾ ಅತ್ತೆ ತುತ್ತೂರಿನೇ ಬಂದಾಗೋಗಿದೆ ಅಂತೀನಿ. ಚಿಟ್ಟೆ ಕಂಡ್ರೆ ಸಾಕು, ಶಕುಂತಲಾ ಅತ್ತೆ ಒಳೊಳಗೆ ಗಡಗಡ ಅಂತ ನಡುಗ್ತಾರೆ.
ಅಬ್ಬಾ, ಅಂತೂ ಆ ಶಕುಂತಲಾ ದೇವಿನ ಮಟ್ಟ ಹಾಕಕ್ಕೆ ನಿನ್ ಕೈಯಲ್ಲಂತೂ ಆಗಿರ್ಲಿಲ್ಲ ಬಿಡು. ಯಾರೋ ಒಬ್ಳು ಹೊರಗಿನಿಂದ ಬಂದು ಮೂಗ್ದಾರ ಹಾಕೋ ಹಾಗಾಯ್ತು. ಅಷ್ಟೇ ಅಲ್ಲಮ್ಮ, ಶಕುಂತಲಾ ಅತ್ತೆದು ಏನೋ ವೀಕ್ನೆಸ್ ಚಿಟ್ಟೆಗ್ ಗೊತ್ತಿದೆ ಅನ್ಸುತ್ತೆ. ಯಾಕತ್ತೆ ಈಗ ಬಾಲ ಮುದುಕೊಂಡು ಹೋಗ್ತಾರಲ್ಲ ಅಂದ್ರೆ ನಾನು ಹಳೇದೆಲ್ಲ ತೆಗೆದು ಜನ್ಮ ಜಾಲಾಡಿಸ್ತೀನಲ್ಲ ಅಂತ ಹೇಳಿ ನಕ್ಬಿಟ್ರು. ಹೌದಾ, ಅದು ಬೇರೆ ಇದೆಯಾ? ಹಾಗಾದ್ರೆ ಅದೇನು ಅಂತ ಮೊದಲು ತಿಳ್ಕೊ. ಆ ಶಕುಂತಲಾ ದೇವಿಗೆ ಜುಟ್ಟು ಹಿಡ್ಕೊಂಡು ನಾವು ಆಟಾಡಿಸ್ಬೋದು. ಸರಿ, ಯಾವಾಗ್ಲಾದ್ರೂ ಉಪಾಯ ಮಾಡಿ ತಿಳ್ಕೊತೀನಿ. ಹಿಂಗೆ ನೀನು ಫೋನ್ ಇಡು. ಆಯ್ತಾ, ವರದಿ ಒಪ್ಪಿಸಿದ್ದು. ನಿನ್ನನ್ನೇ ಕೇಳ್ತಾ ಇರೋದು. ನಿಮ್ಮ ಅಮ್ಮನಿಗೆ ಎಲ್ಲ ಹೇಳಿ ಆಯ್ತಾ? ಅದೇನೋ ಬಂದಾಗಿದೆ. ಚೇತನ ಕಂಡ್ರೆ ಗಡಗಡ ಅಂತ ನಡುತ್ತೀನಿ ಅಂತಿದ್ದೆ. ನೀನ್ ತಿಳ್ಕೊಂಡಿರೋ ಹಾಗೆ ನಾನು ಅವಳನ್ನ ಕಂಡು ಹೆದರು ಅಂತ ಗುಟ್ಟು ಯಾವುದೂ ಇಲ್ಲ. ಚೇತನ ಈ ಮನೆಯಲ್ಲಿ 4 ದಿವಸ ಇದ್ದು ಹೋಗೋ ಅತಿಥಿ. ಅವಳೆದುರು ನಿಂತು ಅವಳ ಮನಸ್ಸನ್ನು ನೋಯಿಸೋಕ್ಕೆ ಅಕ್ಕನಾಗಿ ನನಗಿಷ್ಟ ಇಲ್ಲ. ಅವಳ ಲೈಫ್ ಸ್ಟೈಲೇ ಬೇರೆ, ನನ್ನ ಬದುಕಿನ ರೀತಿನೇ ಬೇರೆ. ಹೊಡೆದು ಬಡಿದು ಅವಳಿಗೆ ಬುದ್ಧಿ ಹೇಳಕ್ಕೆ ಅವಳೇನು ಚಿಕ್ಕ ಮಗುನೂ ಅಲ್ಲ. ಅವಳಿಗೆ ತನ್ನ ಅನುಭವನೇ ದೊಡ್ಡದು ಅಂದ್ಕೊಂಡಿದ್ದಾಳೆ. ಆದರೆ ನನಗೆ ನನ್ನ ಮೌಲ್ಯಗಳೇ ದೊಡ್ಡದು. ಅದಕ್ಕೆ ನಮ್ಮಿಬ್ಬರ ಮಧ್ಯೆ ಏನಾದರೂ ಒಂದು ಸಂಘರ್ಷ ಇದ್ದೇ ಇರುತ್ತೆ. ಅವಳು ಏನೇ ಹೇಳಿದ್ರು, ಏನೇ ಮಾಡಿದ್ರು ನನ್ನ ತಂಗಿನೇ. ಆದರೆ ಅದು ನೀನು ತಿಳ್ಕೊಂಡಿರೋ ಹಾಗೆ ದೇಶ ಅಲ್ಲ. ಗಂಡ ಹೆಂಡತಿ, ಅಮ್ಮ ಮಗಳು, ಅತ್ತೆ ಸೊಸೆ, ಈ ಎಲ್ಲ ಸಂಬಂಧಗಳ ಮಧ್ಯೆ ಇದೇ ಥರ ಮೌಲ್ಯಗಳ ಸಂಘರ್ಷ ಇದ್ದೇ ಇರುತ್ತೆ. ನೋಡು, ಇದು ಅಕ್ಕ ತಂಗಿ ಸಂಘರ್ಷ. ಈ ಸಂಬಂಧಕ್ಕೆ ಹುಳಿ ಹಿಂಡಿ ತಮಾಷೆ ನೋಡೋಕ್ಕೆ ನೀನು ಪ್ರಯತ್ನ ಪಡಬೇಡ. ಚಿಕ್ಕತ್ತೆ, ನಿಮಗೆ ಕಾಯ್ತಿದ್ದೆ. ಇನ್ನೊಂದು ಆಲ್ಬಮ್ ತಂದ್ರಾ? ಏನದು, ಏನು ಆಲ್ಬಮ್? ಅದು ಚಿಕ್ಕತ್ತೆ ಒಂದು ಆಲ್ಬಮ್ ಕೊಡ್ತೀನಿ ಇದ್ರು, ಅದನ್ನು ಕೇಳಿದೆ. ಅಮೃತ, ಏನಿದು, ಏನು ಮಾಡ್ತಿದ್ಯಾ? ಇದು ಅವ್ರಿಗೆ ಅಂತ ಸಿದ್ಧ ಮಾಡ್ತಿದ್ದೆ. ಅಮೃತ, ಈಗ ಯಾಕೆ ಇದೆಲ್ಲ, ಏನಂತ ಸ್ಪೆಷಲ್? ಅದು ಏನಿಲ್ಲ ಅತ್ತೆ, ಸುಮ್ಮನೆ ಇದನ್ನು ಕಲ್ತ್ಕೊಳ್ಳೋಣ ಅಂತ ಚಿಕ್ಕತ್ತೆ ಹೇಳ್ಕೊಟ್ರು. ಇದು ಸರಿಗಿದೆಯಾ ಅಂತ ಅವ್ರಿಗೊಂದ್ಸರಿ ತೋರಿಸ್ಬಿಟ್ಟು ಬರ್ತೀನಿ. ಅಮೃತ ಯಾಕೆ ಹಿಂಗಾಡ್ತಿದ್ದಾಳೆ? ಸ್ವೆಟರ್ ಆಗ್ತಾ ಇದ್ದವಳು, ಬಂಟಿಂಗ್ಸ್ ಯಾಕೆ ಕಟ್ ಮಾಡ್ತಿದ್ದಾಳೆ? ಸದ್ಯ ಅತ್ತೆ ಕೈಯಿಂದ ಬಚಾವಾದೆ.
ನನಗೆ ಸುಳ್ಳು ಹೇಳಕ್ಕೆ ಬರಲ್ಲ ಅಂದರೂ ಚಿಕ್ಕತ್ತೆ ಕೇಳಲ್ಲ. ಅತ್ತೆಗೆ ಅನುಮಾನ ಬಂತೋ ಏನೋ. ದೇವ್ರೆ, ಅತ್ತೆಗೇನು ಗೊತ್ತಾಗದಿದ್ರೆ ಸಾಕು, ನನ್ನಿಂದ ಇವ್ರ ವ್ಯವಸ್ಥೆ ಎಲ್ಲ ಹಾಳಾಗಬಾರ್ದು. Updates, follow us on twitter.com/thesuvarnatv, like us on facebook.com/thesuvarnatv, watch us on youtube.com/suvarna.